ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತಿದ್ದೀವಿ ಎಸ್ ಎಲ್ ಎನ್ ಶೋರೂಮ್, ಕಾರ್ ಶೋರೂಮ್, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹತ್ರ. ಬನ್ನಿ, ನಮಗೆ ಶರತ್ ಅವರು ಇವತ್ತು ಗಾಡಿನ ಪರಿಚಯ ಮಾಡಿಸ್ರು. ನಮ್ಮ ವಿವರ್ಸ್ಗೆ ನಂಬರ್ ಹೇಳಿ ಸರ್. ಗಾಡಿ ಸರ್ 2011 ಹೋಂಡಾ ಸಿಟಿ. ಹೋಂಡಾ ಸಿಟಿ 2011 ಸೆಕೆಂಡ್ ಓನರ್. ಸೆಕೆಂಡ್ ಓನರು ಸರ್. ಫ್ಯೂಚರ್ ಏನು ಬರುತ್ತೆ ಸರ್? ಟಾಪ್ ಎಂಡ್ ಗಾಡಿ. ಹಾಂ, ಟಾಪ್ ಎಂಡ್. ಹಾಂ, ನಿಮಗೆ ಮೂರುವರೆಗೆ ಆಗುತ್ತಾ? ಮೂರುವರೆಗೆ ನೋಡ್ಬೋದು. ಇಂಟೀರಿಯರ್ ಎಲ್ಲ ಶೋರೂಮ್ ಹಿಸ್ಟ್ರಿ ಪೂರ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೀಟಲ್ಲಾಗಲಿ ಎಲ್ಲಿ ಡೆನ್ಸ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಯಾವುದು ಕಾಣ್ತಾ ಇಲ್ಲ ನಮಗೆ. 100% ಶೋರೂಮ್ ಹಿಸ್ಟ್ರಿ. ಬನ್ನಿ, ನೆಕ್ಸ್ಟ್ ವೆಹಿಕಲ್ ಶಿಫ್ಟ್ ಡಿಸೈರು. ಸಿಂಗಲ್ ಹ್ಯಾಂಡ್. ಸಿಂಗಲ್ ಹ್ಯಾಂಡು. ಹಾಂ ಸರ್. ಏರ್ ಬ್ಯಾಗ್ ಗಾಡಿ ಜೆಡ್ ಎ ಡೀಸೆಲ್. 450 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀರಾ? ಓಕೆ. ಸರ್, ಇದು ಹೋಂಡಾ 2020 ಟ್ವೆಂಟಿ ಮಾಡಲ್ ಹೊಸ ಗಾಡಿ ಇದ್ದಂಗೆ. ಮೈನ್ ಇನ್ನೇನು? ಹಾಂ, 7000 ಓಡಿದೆ. ಓನರ್ ಸರ್? ಸಿಂಗಲ್ ಓನರ್. ಫ್ಯೂಲು? ಪೆಟ್ರೋಲು. ಸರ್, ಗ್ಯಾಸ್ ಏನಿದೆಯಾ? ಫೈವ್ ಸೀಟರ್. ನೋಡ್ಬೋದು ಗಾಡಿ ಇಂಟೀರಿಯಲ್ ಒಳಗಡೆ ಅಲ್ಲ ನೋಡಿ. ಏನು ಯಾವುದೇ ಥರ ಸೀಟ್ ಆಗಲಿ ಯಾವುದು ಅಲ್ಲಿ ಸ್ಕ್ರ್ಯಾಚ್ ಇಲ್ಲ. ಇನ್ನೂ 2 ಸರ್ವಿಸ್ ಫ್ರೀ ಇದೆ ಶೋರೂಮಿಂದ. ಮಾರುತಿ ಸುಜುಕಿ ಅವ್ರದ್ದು. ಟೈರ್ ನೋಡ್ಬೋದು ನೀವು, 100% ಟೈರ್ ಇದೆ. ಅಂದರೆ ಯೂಸ್ ಆಗಿಲ್ಲ ಗಾಡಿ, ಇದು ಜಾಸ್ತಿ ಯೂಸ್ ಆಗಿಲ್ಲ. ಶೋರೂಮಿಂದ ತಂದಿದ್ದಾರೆ, ಅದೇ ಥರ ಇದು ಮಾಡ್ಕೊಂಡು ಯೂಸ್ ಮಾಡಿದ್ದಾರೆ ಅಷ್ಟೇ. ಮತ್ತೆ ರೀಸೇಲ್ ಇದು ಮಾಡ್ತಾ ಇದ್ದಾರೆ. ಸರ್, ಒಂದು ಬಿಟು ಟ್ವೆಲ್ ಸೆಕೆಂಡ್ ಓನರು. 180 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀರಾ? ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆಯಾ? ಏರ್ ಬ್ಯಾಗ್ ಬರಲ್ಲ ಅಲ್ಲ ಸರ್? ಹಾಂ, 2 ಪವರ್ ವಿಂಡೋ ಅಷ್ಟೇ. ಮತ್ತೆ ಶೋರೂಮ್ ಮೇಂಟೆನೆನ್ಸ್? ಶೋರೂಮ್ ಮೇಂಟೆನೆನ್ಸ್. ಸೀಟ್ ಕೂಡ ಕಂಫರ್ಟಬಲ್ ಆಗಿದ್ದಾವೆ. ಯಾವುದೇ ಥರ ಸ್ಕ್ರ್ಯಾಚ್ ಆಗಲಿ ಏನಾಗಲಿ ಏನೂ ಆಗಿಲ್ಲ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಸರ್, ಹೈ 20 2011 ಅಷ್ಟ. ಏರ್ ಬ್ಯಾಗ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸರ್, ಮ್ಯಾಗ್ವಿಲ್ ಹಾಕ್ಸಿರೋದು ಅಥವಾ ಮ್ಯಾಗ್ವಿಲ್ ಇದ್ದಾರೆ? ಕಂಪ್ನಿಯಿಂದನೇ ಮ್ಯಾಗ್ವಿಲ್. ಸರ್, ಫ್ಯೂಚರ್ ಇದು 2011 ಟಾಪ್ ಎಂಡ್ ಮಾಡಲು. ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? ಬರುತ್ತಾ? ಎಷ್ಟು ಬರುತ್ತೆ ಸರ್? 2 ಏರ್ ಬ್ಯಾಗ್ ಬರುತ್ತೆ. ಡ್ರೈವರ್ ಆ್ಯಂಡ್ ಕೋ ಡ್ರೈವರ್ ಅಷ್ಟೇ. ನೋಡ್ಬೋದು ತುಂಬ ಚೆನ್ನಾಗಿದೆ. ಇಂಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಬ್ಯಾಕು ನೋಡ್ಬೋದು ನೀವು, ಚೆನ್ನಾಗಿದೆ. ಯಾವುದೇ ಥರ ಇದಿಲ್ಲ ಸರ್. ಶಿಫ್ಟು ಸರ್? ಶಿಫ್ಟು 2012 ಸಿಂಗಲ್ VXI ಪೆಟ್ರೋಲು. VXI ಪೆಟ್ರೋಲು. ಬರೀ 38,000 ಓಡಿದೆ. ಸಿಂಗಲ್ ಹ್ಯಾಂಡೆಡ್. ಶೋರೂಮ್ ರೆಕಾರ್ಡ್ ಇದೆ? ಶೋರೂಮ್ ರೆಕಾರ್ಡ್ ಇದೆ. 100% ಗ್ಯಾರಂಟಿ. ಇಂಟೀರಿಯಲ್ ನೋಡ್ಬೋದು. ಇಂಟೀರಿಯಲ್ ತುಂಬ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಯಾವುದೇ ಸೀಟ್ ನೋಡ್ಬೋದು ನೀವು. ಸೀಟ್ ಕೂಡ ಕಂಫರ್ಟಬಲ್ ಆಗಿದೆ. ಯಾವುದೇ ಥರ ಸೀಟು ಎಲ್ಲೂ ಇದಾಗಿಲ್ಲ. ಎಲ್ಲ ಪವರ್ ವಿಂಡೋ. ಸರ್, ಇದು ವೋಲ್ಸ್ ವ್ಯಾಗನ್ ವೆಂಟೋ ಹೈಲೈನರ್. ಟಾಪ್ ಎಂಡು ಹೈಲೈನರ್. ಹಾಂ ಸರ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ಲೂ ಬರುತ್ತೆ. ಟೈರ್ ಕೂಡ ಇನ್ನೂ ಒಂದು 90% ಅಷ್ಟಿದೆ. ಹೊಸ ಟೈರು. ಇಂಟೀರಿಯಲ್ ನೋಡ್ಬೋದು ನೀವು. ಇಂಟೀರಿಯಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯಲ್ ಒಳಗಡೆ ಎಲ್ಲ ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಥರ ಇದಾಗಲಿ ಕಂಡು ಬರಲಿಲ್ಲ.
ಆಮೇಲೆ ಡೆನ್ಸ್ ಕ್ರೈಸಿಸ್ ತುಂಬ ಕಡಿಮೆ ಇದಾವೆ, ನೀವು ತೋರಿಸೋ ವೆಹಿಕಲಲ್ಲೆಲ್ಲ ಎಲ್ಲ ಸಿಂಗಲ್ ಓನ್ ಇದು. ನೀವು ಕಸ್ಟಮರ್ ಇಂದಾನೆ ಬೈ ಮಾಡೋದು? ಕಸ್ಟಮರ್ ಗಾಡಿಗಳು ಇದೆ, ಕಸ್ಟಮರ್ ಗಾಡಿಗಳು ಇದೆ, ಕಮಿಷನಿಂಗ್ ಮಾಡ್ಕೊಡ್ತೀವಿ. ಕಮಿಷನ್ ಅಷ್ಟೇ? ನೀವು ಕಮಿಷನ್ ಮಾಡ್ತೀವಿ. ಅಕಸ್ಮಾತ್ ಈಗ ನೀವು ಬರ್ತಾರೆ ಕಸ್ಟಮರು, ಆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಓನರ್ ಕರ್ಸೇ ಮಾತಾಡ್ತೀರಾ? ಡೈರೆಕ್ಟು ಅವ್ರ ಹತ್ರನೇ ಮಾತಾಡ್ತೀರಾ? ಅವ್ರ ಹತ್ರನೇ ಮಾತಾಡಿಸ್ತೀರಾ, ನಿಮಗೇನಿದೆಯೋ ಅದನ್ನು ಕಮಿಷನ್ ಇದ್ದ ಮೇಲೆ ಬಿಟ್ಬಿಡ್ತೀರಾ. ಓಕೆ ಸರ್. ಸರ್ ಇನ್ನೊಂದು ಶಿಫ್ಟ್ ಡಿಸೈರ 2012 ಡಿಸೈರು, ಸೆಕೆಂಡ್ ಓನರು, ನಾಲ್ಕು ಹೊಸ ಟೈರ್ ಇದೆ, ರೆಡ್ ವೆಹಿಕಲ್ ಟೈರು, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲೂ ಕೂಡ ಡೆನ್ಸ್ ಸರ್, ನಿಮ್ಮ ಹತ್ರ ಇರೋ ಗಾಡಿಗಳೆಲ್ಲ ತುಂಬ ಸ್ಕ್ರಾಚಸ್ ಎಲ್ಲೂ ಕಾಣ್ತಾ ಇಲ್ಲ ನಮಗೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಈಗ ನಮ್ಮ ಸಿಫ್ಟೂರಿ ಆಗಿರ್ಬೋದು, ಒಳ್ಳೊಳ್ಳೆ ಗಾಡಿ ಕೊಡಬೇಕು ಅಂತ ನಮಗೂ ಆಸೆ ಇದೆ. ಹೌದು, ಲೋಕಲ್ ಆಗಿ ಕ್ಲಿಯರ್ ಆಗಿ ಒಳ್ಳೆ ಗಾಡಿ ಕೊಡ್ಬೋದು. ಹೌದು ಸರ್, ತುಂಬ ಎಲ್ಲಿ ಆಗಲಿ ನಮ್ಮ ಕಾರಣ, ಏಕೆಂದರೆ ತುಂಬ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಅಂದರೆ ಎಲ್ರಿಗೂ ಅನ್ಸೋದು ಡೆನ್ಸು ಸ್ಕ್ರ್ಯಾಚು ಮತ್ತು ಮೇನ್ ಪ್ರಾಬ್ಲಮ್ ಇರ್ತವೆ. ಬಟ್ ನಿಮ್ಮ ಶೋರೂಮಲ್ಲಿ ನಾನು ಬಂದು ಇದು ಆಲ್ರೆಡಿ ನಾನು ಮೂರನೇ ಸರಿ ವಿಸಿಟ್ ಇರ್ಬೋದು, ಆದ್ರೂ ಯಾವುದೇ ಥರ ಡೆನ್ಸು ಸ್ಕ್ರ್ಯಾಚ್ ಆಗಲಿ ಏನೂ ಕಾಣ್ತಾ ಇಲ್ಲ, ಅಷ್ಟಾಗಿ ಮೇಜರಾಗಿ ಏನೂ ಕಾಣ್ತಾ ಇಲ್ಲ. ಹೌದಾ ಸರ್, ಇನ್ನೊಂದು ಶಿಫ್ಟ್ ಡಿಸೈರ್ ಇದೆ ಹೇಳಿ ಸರ್ ಇದ್ರ ಬಗ್ಗೆ. ಇದು 2008 ಟಾಪ್ ಎಂಡ್ ಮಾಡಲ್ಲ, ಟಾಪ್ ಎಂಡು 2008 ಮ್ಯಾಗ್ವಿಲ್ಲು, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಮಾತ್ರ ಗುಡ್ ಆಗಿದೆ, ಎಲ್ಲ ಗಾಡಿನೂ ಸೂಪರ್ ಆಗಿದೆ ಟೈರ್ ಕಂಡೀಷನ್ನು. ಬಟ್ ನೀವು ನೋಡ್ಬೋದು ಡೆನ್ಸ್ ಆಗಲಿ ಸ್ಕ್ರ್ಯಾಚ್ ಆಗಲಿ ನನಗಂತೂ ಕಂಡಿಲ್ಲ ಇದುವರೆಗೂ, ನಾನು ನೋಡ್ತಾ ಇರೋದು ಡೆನ್ಸ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಯಾವುದೂ ಕಂಡಿಲ್ಲ, ಗಾಡಿ ಮಾತ್ರ ಕಂಡೀಷನ್ ಆಗಿದೆ. ಸರ್ ಎಷ್ಟು ಓನರ್ ಆಗಿದೆ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರು, ಓ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಫೋರ್ಡ್ ಫಿಗೋ ಟೈಟಾನಿಯಂ, ಫುಲ್ ಟೈಟಾನಿಯಂ, ಫುಲ್ ಟಾಪ್ ಎಂಡ್. ಇದು ಫುಲ್ ಟಾಪ್ ಎಂಡ್, ನಾಲ್ಕು ಮ್ಯಾಗ್ವಿಲ್ಲು, ಏರ್ ಬ್ಯಾಗು, ಏರ್ ಬ್ಯಾಗು, ನಾಲ್ಕು ಮ್ಯಾಗ್ವಿಲ್. ಸಿಂಗಲ್ ಹ್ಯಾಂಡ್ 65 ಸರ್ ಅವರು. ಸಿಂಗಲ್ ಹ್ಯಾಂಡ್ 65 ಕಿಲೋಮೀಟರ್ ಡ್ರೈವ್ ಆನ್ ಆಗಿದೆ. ಓಕೆ, ತುಂಬ ಚೆನ್ನಾಗಿದೆ ಗಾಡಿ. ಎಲ್ಲೇ ಆಗಲಿ ನಿಮಗೆ ಒಂದು ಸ್ಕ್ರ್ಯಾಚ್ ಕೂಡ ಕಾಣ್ತಾ ಇಲ್ಲ, ಆ್ಯಕ್ಚುಲಿ ಸ್ಕ್ರ್ಯಾಚ್ ಕೂಡ ಕಾಣ್ತಾ ಇಲ್ಲ. ನೋಡೋಣ ಬನ್ನಿ ಇಂಟೀರಿಯಲ್ ಹೇಗಿದೆ ಅಂತ ಒಂದು ಸರಿ. ಇಂಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸರ್ ಏರ್ ಬ್ಯಾಗ್ ಎಷ್ಟು ಬರ್ತವೆ ಅಂದರೆ? 2 ಏರ್ ಬ್ಯಾಗು, ಡ್ರೈವರ್ ಒಂದು ಕೋ ಡ್ರೈವರ್ಗೆ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಹ್ಯಾಂಡೆಡು. ಸರ್ ರೈಟ್ ಎಷ್ಟಾಗುತ್ತೆ ಅಂದರೆ? 250 ಕೋಟ್ ಮಾಡ್ತಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದಾ, ಓಕೆ ಸರ್. ಸರ್ ಈಗ ಲೋನ್ ಫೆಸಿಲಿಟಿ ಎಲ್ಲ ಯಾವ ಥರ ಮಾಡ್ಕೊಡ್ತೀರಿ? ಯಾವೆಲ್ಲ ಲೋನ್ ಆಪ್ಷನ್ ಎಲ್ಲ ಯಾವ ಥರ ಮಾಡ್ಕೊಡ್ತೀರಾ ಸರ್? ಲೋನ್ ಆಪ್ಷನ್ ಈಗ 1 ಲಕ್ಷ ಇದ್ರೂ ಸಾಕು. 1 ಲಕ್ಷ ಇದ್ರೂ ಸಾಕು, ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ? ಓನ್ಲಿ ಕರ್ನಾಟಕ, ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ 80% ಲೋನ್ ಮಾಡ್ಕೊಡ್ತೀರಾ? 1 ಲಕ್ಷ ಡೌನ್ ಪೇಮೆಂಟ್ ಮಾಡಿಕೊಂಡು ನೀವು ಗಾಡಿ ತೊಗೊಂಡೋಗ್ಬೇಕು. ಆ ಮಾಡಲ್ ಮೇಲೆ ಡಿಪೆಂಡ ಅಥವಾ ಮಾಡಲ್ ಮೇಲೆ ಡಿಪೆಂಡ್? ಯಾಕಂದ್ರೆ ಎಲ್ಲ ಗಾಡಿಗೂ ಮಾಡಲಲ್ಲಿ ಲೋನ್ ಆಗಲ್ಲ, ಅದಕ್ಕೋಸ್ಕರ ನಾ ನಿಮ್ಮ ಹತ್ರ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂತೀವಿ. ಮಾರುತಿ ಶಿಫ್ಟ್ ಮೇಲೆ ಆಗುತ್ತೆ, 8-9 ಟೆನ್ಗೆಲ್ಲ ಲೋನ್ ಕೊಡ್ತೀವಿ. 8-9ಗೆಲ್ಲ 10 ಲೋನ್ ಮಾಡಿಸ್ಕೊಡ್ತೀರಾ ನೀವು? ಓಕೆ, ಪ್ರೈವೇಟ್ ಇದ್ರಲ್ಲ, ಪ್ರೈವೇಟಲ್ಲಿ ಮಾಡಿಸ್ಕೊಡ್ತೀರಾ? ಕಸ್ಟಮರ್ ಹೆಂಗೆ ಬರ್ತಾರ ಹಂಗೆ ಮಾಡ್ಕೊಡ್ತೀರಾ? ಓಕೆ, ಅದೊಂದು ಸರ್ ಡೀಟೇಲ್ಸ್ ಹೇಳಿ ಸರ್. ಇದೊಂದು ಸರ್ 2014 2014 ಸೆಕೆಂಡ್ ಡಸ್ಟರ್ ಡಸ್ಟರ್ ಸರ್. ವೇರಿಯಂಟ್ ಯಾವುದಿದು? RX-Z. ಓಕೆ, ಟೈರ್ ಒಂದು 60% ಇದೆ, ಇನ್ನ 60% ಇದೆ. ಆದ್ರೆ ಡೆನ್ಸ್ ಸ್ಕ್ರ್ಯಾಚ್ ಅಂತ ಮೇಜರ್ ಆಗಿ ಇಂಟೀರಿಯಲ್ ಲೆದರ್ ಸೀಟೇ 50,000 rupees ಎಕ್ಸ್ಟ್ರಾ ಅಡಿಷನಲ್ ಹಾಕ್ಸಿರೋದು ಇದು. ಹಾಂ ಓಕೆ, ನೀವು ನೋಡ್ತಿರೋ ಒಳಗಡೆ ಎಲ್ಲ ಪವರ್ ವಿಂಡೋ, ಪವರ್ AC, ಲೆದರ್ ಸೀಟು, ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಡೀಸೆಲ್ ವೆಹಿಕಲ್ ನೋಡ್ತಿದ್ರು, ಬ್ರ್ಯಾಕ್ ಪ್ರೊಫೈಲ್, ಒಂದು ಡೆಂಟ್ ಇಲ್ಲ, ಒಂದು ಸ್ಕ್ರ್ಯಾಚ್ ಇಲ್ಲ. ಇಲ್ಲ ಸರ್, ಒಂದು ಡೆಂಟ್ ಇಲ್ಲ ಸರ್. ನಿಮ್ಮ ಗಾಡಿಗಳಲ್ಲಿ ಆಲ್ಮೋಸ್ಟ್ ಸಣ್ಣ ಪುಟ್ಟ ಓಕೆ, ಮೇಜರಾಗಿ ಎಲ್ಲೂ ನನಗೆ ಕಂಡು ಬಂದೇ ಇಲ್ಲ ಇದುವರೆಗೂ.